ಮೊಳಕಾಲ್ಮೂರು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರಾ ಶ್ರೀರಾಮುಲು ಕ್ಷೇತ್ರ ಬದಲಾವಣೆ ಬಗ್ಗೆ ಸಚಿವ ರಾಮುಲು ಹೇಳಿದ್ದೇನು ಬಳ್ಳಾರಿಗೆ ವಾಪಸ್ ಹೋಗ್ತಾರಾ ಹೋಗಲ್ವಾ ಎಸ್ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕಳೆದ ಒಂದು ತಿಂಗಳಿಂದ ಶ್ರೀರಾಮುಲು ಅವರದ್ದೇ ಚರ್ಚೆ ರಾಜ್ಯಾದ್ಯಂತ ಅವರ ಸುದ್ದಿ ಜೋರಾಗಿನೇ ಸದ್ದು ಮಾಡ್ತಾ ಇದೆ ಎರಡು ವಿಚಾರಕ್ಕೆ ಒಂದು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಬಿ ಜೆ ಪಿ ಸರ್ಕಾರ ಹೆಚ್ಚಳ ಮಾಡ್ತಾ ಇದೆ ಹೆಚ್ಚಳ ಮಾಡಿದೆ ಇದಕ್ಕೆ ಕಾರಣಕರ್ತರು ಸಚಿವ ಬಿ ಶ್ರೀರಾಮುಲು ಅನ್ನೋದು ಸೊ ವಾಲ್ಮೀಕಿ ಸಮುದಾಯದ ಮುಖಂಡರು ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ಈ ಹಿಂದೆ ಒಂದು ಭಾಷೆಯನ್ನು ಕೊಟ್ಟಿದ್ದರು ಒಂದು ಶಪಥವನ್ನು ಮಾಡಿದರು ನಾನು ಸಚಿವನಾಗಿರಬೇಕಾದ್ರೆ ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ಅದಕ್ಕೆ ತಕ್ಕಂತೆ ಈಗ ರಾಜ್ಯ ಬಿ ಜೆ ಪಿ ಸರ್ಕಾರ ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ ಇದೊಂದು ಮೇಜರ್ ಸುದ್ದಿ ಆದರೆ ಅಂದರೆ ಶ್ರೀರಾಮುಲು ಅವ್ರ ಬಗ್ಗೆ ಫೋಕಸ್ಡ್ ನ್ಯೂಸ್ ಆದರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಶ್ರೀರಾಮುಲು ಅವರು ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತೆ ಎಸ್ ಈ ಹಿಂದೆ ಇದ್ದಂಥ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರಕ್ಕೆ ಬಿ ಶ್ರೀರಾಮುಲು ಅವರು ವಲಸೆ ಹೋಗ್ತಾರೆ ವಾಪಸ್ಸು ತಮ್ಮ ತವರು ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆ ಶುರುವಾಗಿತ್ತು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಈಗ ಅಟ್ ಪ್ರೆಸೆಂಟ್ ಎಮ್ ಎಲ್ ಎ ಶ್ರೀರಾಮುಲು ಅವರು ಆ ಕ್ಷೇತ್ರದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದ್ದರು ಬಳ್ಳಾರಿ ಗ್ರಾಮಾಂತರ ಜಿಲ್ಲೆಯನ್ನು ಚೇಂಜ್ ಮಾಡಿ ಅವರು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಬಂದಿದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಮತ್ತೆ ಶ್ರೀರಾಮುಲು ಅವರು ಮೊಳಕಾಲ್ಮುರು ಕ್ಷೇತ್ರವನ್ನು ಬಿಟ್ಟು ಮತ್ತೆ ಬಳ್ಳಾರಿ ಗ್ರಾಮಾಂತರಕ್ಕೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇತ್ತು ಯಾಕಪ್ಪ ಅಂದರೆ ಕಳೆದ ಅವರು ಮಂತ್ರಿ ಆದಮೇಲೆ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಅಷ್ಟೊಂದು ಸಕ್ರಿಯರಾಗಿಲ್ಲ ಅವ್ರಿಗೆ ಏನು ಚಿತ್ರದುರ್ಗ ಜಿಲ್ಲೆ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಅವ್ರಿಗೇನಿದ್ರು ಬಳ್ಳಾರಿ ಜಿಲ್ಲೆ ಮೇಲೆ ಅವ್ರಿಗೆ ಪ್ರೀತಿ ಪ್ರೇಮ ಇಂಟ್ರೆಸ್ಟ್ ಜಾಸ್ತಿ ತವರು ಜಿಲ್ಲೆ ಮೇಲೆ ಜೊತೆಗೆ ಮತ್ತೊಂದು ಕಡೆ ಅವರ ರೆಡ್ಡಿ ಬ್ರದರ್ಸ್ ಜನದ ರೆಡ್ಡಿ ಅವರನ್ನು ಕರ್ಕೊಂಡು ಬರಬೇಕು ಅವ್ರಿಗೆ ಬಳ್ಳಾರಿಯಲ್ಲಿ ಮತ್ತಷ್ಟು ನೆಲೆ ಭದ್ರಗೊಳಿಸಬೇಕು ಅನ್ನೋ ಚಿಂತನೆಯಲ್ಲೂ ಕೂಡ ರಾಮುಲು ಇದ್ದಂತೆ ಕಾಣಿಸ್ತಾ ಇತ್ತು ಹೀಗಾಗಿನೇ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರಕ್ಕೆ ಮತ್ತೆ ವಾಪಸ್ ಹೋಗ್ಬೋದು ರಾಮುಲು ಅವರು ಮೊಳ್ಕಾಲ್ಮೂರು ಕ್ಷೇತ್ರವನ್ನು ಬದಲಾವಣೆ ಮಾಡಬಹುದು ಅನ್ನೋ ಚರ್ಚೆ ನಡೀತಾ ಇತ್ತು ಇದಕ್ಕೆ ತಕ್ಕಂತೆ ಕಾಂಗ್ರೆಸ್ಸಿಗರು ಕೂಡ ಆಗಾಗ ಬನ್ನಿ ಶ್ರೀರಾಮುಲು ಅವರೇ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಬರೋದಾದರೆ ಬನ್ನಿ ನಿಮಗೆ ಕಾಂಗ್ರೆಸ್ ಸಿದ್ಧಾಂತಗಳನ್ನು ರೂಲ್ಸನ್ನು ಸಿದ್ದರಾಮಯ್ಯವರು ಹೇಳ್ತಾರೆ ನೀವು ಕಾಂಗ್ರೆಸ್ ಬಂದರೆ ಸ್ವಾಗತ ಅನ್ನೋ ಮಾತನ್ನು ಕೂಡ ಆಡ್ತಾಯಿದ್ರು ಈಗ ಆ ಎಲ್ಲ ಒಂದು ಗೊಂದಲಗಳಿಗೆ ಊಹಾಪೋಹಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವತಃ ಶ್ರೀರಾಮುಲು ಅವರು ಕೊಡ್ತಾ ಇದ್ದಾರೆ ಎಸ್ ನಾನು ಕ್ಷೇತ್ರವನ್ನು ಬದಲಾವಣೆ ಮಾಡಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಪುನರ್ಜನ್ಮವನ್ನು ಕೊಟ್ಟಿದ್ದು ಮೊಳ್ಕಾಳ್ಮೂರು ಕ್ಷೇತ್ರದ ಜನ ಈಗಾಗಿನೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಳ್ಮುರು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೇನೆ ನಾನು ಇಲ್ಲಿಂದಲೇ ನೆಕ್ಸ್ಟ್ ಕೂಡ ಸ್ಪರ್ಧೆ ಮಾಡ್ತೇನೆ ಅನ್ನೋ ಮಾತನ್ನು ಬಿ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಬಹುಶಃ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಬಾದಾಮಿ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡಿದರು ಸಿದ್ದರಾಮಯ್ಯ ಅವರ ವಿರುದ್ಧ ಅಲ್ಲಿ ಸಾವಿರದ ಆರುನೂರು ಮತಗಳಿಂದ ಸೋಲನ್ನು ಅನುಭವಿಸಿದ್ರು ಆದರೆ ಮೊಳಕಲ್ಮುರು ಕ್ಷೇತ್ರದಿಂದ ಗೆದ್ದು ಬೀಗಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರು ತವರು ಕ್ಷೇತ್ರ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರಕ್ಕೆ ಏನು ಎರಡು ಸಾವಿರದ ನಾಲ್ಕರಿಂದ ಅವರು ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರು ಬಿ ಎಸ್ ಆರ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಯಾವುದೇ ಪಕ್ಷದ ಸ್ಪರ್ಧೆ ಮಾಡಿದರೂ ಕೂಡ ಗೆಲ್ಲುವಂತಹ ಒಂದು ಸಾಮರ್ಥ್ಯ ರಾಮುಲು ಅವರಿಗೆ ಆ ಕ್ಷೇತ್ರದಲ್ಲಿ ಇತ್ತು ಆದರೆ ಮೊಳಕಾಳ್ಮುರು ಕ್ಷೇತ್ರದಲ್ಲಿ ಆ ಒಂದು ಶಕ್ತಿ ಇಲ್ಲ ಜೊತೆಗೆ ಲೋಕಲ್ ಅವರಲ್ಲ ಅನ್ನೋ ಒಂದು ಭಾವನೆ ಮತದಾರರಿಗೆ ಬಂದಂತೆ ಕಾಣಿಸ್ತಾ ಇದೆ ಇವರು ಲೋಕಲ್ ಪಾಲಿಟಿಕ್ಸ್ನಲ್ಲಿ ಸಕ್ರಿಯರಾಗಿಲ್ಲ ಜನರ ಜೊತೆ ಬೆರಿತಾ ಇಲ್ಲ ಮೊಳಕಾಳ್ಮುರು ಕ್ಷೇತ್ರದಲ್ಲಿ ಮಾತಿದ್ರೆ ಬಳ್ಳಾರಿ ಅಂತಾರೆ ಅನ್ನೋ ಒಂದು ಚರ್ಚೆ ಕೂಡ ಸ್ಥಳೀಯ ಜನರಲ್ಲಿ ಇತ್ತು ಆ ಒಂದು ಭಾವನೆಯಿಂದಾಗಿ ರಾಮುಲು ಅವರು ಬಹುಶಃ ಕ್ಷೇತ್ರವನ್ನು ಬದಲಾವಣೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಆ ಒಂದು ಮಾತುಗಳಿಗೆ ಅಂದರೆ ಈಗೇನು ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಶುರುವಾಗಿತ್ತು ಅದಕ್ಕೆ ಈಗ ಸ್ವತಃ ಶ್ರೀರಾಮುಲು ಅವರು ಪುಲ್ಸ್ಟಾಪನ್ನು ಇಟ್ಟಿದ್ದಾರೆ ನಾನು ಕ್ಷೇತ್ರವನ್ನು ಬದಲಾವಣೆ ಮಾಡೋದಿಲ್ಲ ಅಂತ ನೋಡೋಣ ಇನ್ನು ಎಲೆಕ್ಷನ್ಗೆ ಆರು ತಿಂಗಳು ಟೈಮ್ ಇದೆ ಆರು ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು ಹೈಕಮಾಂಡ್ ಏನು ನಿರ್ಧಾರ ಬೇಕಾದರೂ ಕೈಗೊಳ್ಳಬಹುದು ರಾಮುಲು ನಿಮ್ಮ ಪ್ರಕಾರ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಮೊಳಕಾಲ್ಮೂರು ಅಥವಾ ಬಳ್ಳಾರಿ ಗ್ರಾಮಾಂತರ ಯಾವ ಕ್ಷೇತ್ರದಿಂದ ರಾಮುಲು ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಈಸಿಯಾಗಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು